ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕೈಗೊಂಡಿದ್ದ ಮಹತ್ವದ ಚಂದ್ರಯಾನ 3 ಗೆ ಸಂಬಂಧಿಸಿದಂತೆ ವಿವಾದಾತ್ಮಕ ಹೇಳಿಕೆ ನೀಡಿ ಟ್ರೋಲಿಗೆ ಒಳಗಾಗಿರುವಂತ ನಟ ಪ್ರಕಾಶ್ ರಾಜ್ ಈಗ ಒಂದೆರಡು ದಿನಗಳಿಂದ ಹಿಂದೂಗಳನ್ನು ಗುರಿಯಾಗಿಸಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ। ಹಿಂದೂಗಳು ಸನಾತನಿಗಳು ಅಲ್ಲ, ಸನಾತನಿಗಳು ಮಾನವ ವಿರೋಧಿಗಳು, ನೀವು ಇದನ್ನು ಒಪ್ಪುದ್ರೆ ರೀಟ್ವೀಟ್ ಮಾಡಿ, ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಪ್ರಕಾಶ್ ರಾಜ್ ನಿನ್ನೆಯಷ್ಟೇ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು। ಇದರಿಂದ ಬಹಳಷ್ಟು ಮಂದಿ ತೀವ್ರ ಬೇಸರಗೊಂಡಿದ್ದು ಪ್ರಕಾಶ್ ರಾಜ್ ಬಾರಿ ಟ್ರೋಲ್ ಗೆ ಒಳಗಾಗಿದ್ರು। ಅದಾಗ್ಯೂ ಇಂದು ಕೂಡ ಇನ್ನೊಂದು ವಿವಾದಾತ್ಮಕ ಹೇಳಿಕೆ ನೀಡಿರುವ ಅವರು ಸಾಧು ಸಂತರಣ ಗುರಿಯಾಗಿಸಿ ಪೋಸ್ಟ್ ಮಾಡಿದ್ದಾರೆ। ಹೊಸ ಸಂಸತ್ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಜೊತೆಗೆ ಸಾಧು ಸಂತರ ತೆಗೆಸಿಕೊಂಡಿದ್ದ ಫೋಟೋವನ್ನು ಹಂಚಿಕೊಂಡಿರುವಂತ ಪ್ರಕಾಶ್ ರಾಜ್, ಪ್ರೀತಿಯ ಪ್ರಜೆಗಳೇ, ಇದು ಭವಿಷ್ಯದ ಸಾಧ್ಯತೆ, ಸನಾತನಿ ಸಂಸತ್ತು, ನಿಮಗಿದು ಒಪ್ಪಿಗೆಯೇ ಅಂತ ಪ್ರಶ್ನಿಸಿದ್ದಾರೆ। ಈ ಮೂಲಕ ಮುಂದೊಂದು ದಿನ ಸಂಸತ್ತಿನಲ್ಲಿ ಸಾಧು ಸಂತರು ತುಂಬಿ ಹೋಗಲಿದ್ದಾರೆ ಅಂತ ಅವರು ಹೇಳಿದ್ದಾರೆ। ಇನ್ನು ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತ ತಮಿಳುನಾಡು ಸರ್ಕಾರದ ಸಚಿವ ಡಿಎಂಕೆ ಶಾಸಕ ಉದಯನಿಧಿ ಸ್ಟಾಲಿನ್ ನೀಡಿರುವ ಹೇಳಿಕೆ ಹಿಂದೂ ಧರ್ಮದ ಅನುಯಾಯಿಗಳನ್ನ ನಾಶ ಮಾಡುವ ಮತ್ತು ಅದಕ್ಕೆ ಉತ್ತೇಜಿಸುವ ಉದ್ದೇಶವನ್ನ ಹೊಂದಿದೆ। ಆದ್ದರಿಂದ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಪ್ರತಿಭಟನೆಗಳು ನಡೀತಾ ಇವೆ। ಇನ್ನು ಉದಯನಿಧಿ ಸ್ಟಾಲಿನ್ ಅವರು ಚೆನ್ನೈನ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಭಾಷಣದಲ್ಲಿ ಮಾತನಾಡುತ್ತಾ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು, ಕೆಲವು ವಿಷಯಗಳನ್ನು ವಿರೋಧಿಸಲು ಸಾಧ್ಯವಿಲ್ಲ, ಅವುಗಳನ್ನು ನಿರ್ಮೂಲನೆ ಮಾಡಬೇಕು। ಸೊಳ್ಳೆಗಳು, ಡೆಂಗ್ಯೂ, ಜ್ವರ, ಮಲೇರಿಯಾ ಮತ್ತು ಕೊರೋನಾವನ್ನು ವಿರೋಧಿಸಲು ಸಾಧ್ಯವಿಲ್ಲ, ಅವುಗಳನ್ನು ನಿರ್ಮೂಲನೆ ಮಾಡಬೇಕು, ಹಾಗಾಗಿ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದರು। ಇಂತಹ ಹೇಳಿಕೆ ನೀಡುವ ಮೂಲಕ ಉದಯನಿಧಿ ಸ್ಟಾಲಿನ್ ಅವರು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 153A ಮತ್ತು 153B 295A 298 ಮತ್ತು 505 ಅಡಿಯಲ್ಲಿ ಅಪರಾಧವನ್ನು ಎಸಗಿದ್ದಾರೆ। ಇದು ಗುರುತಿಸಬಹುದಾದ ಮತ್ತು ಗಂಭೀರ ಸ್ವರೂಪದ ಅಪರಾಧವಾಗಿದೆ। ಆದ್ದರಿಂದ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಎಂಬ ಮನವಿ ಜೋರಾಗಿ ಕೇಳ್ತಾ ಇದೆ।